ಸ್ವಲ್ಪ ತುಪ್ಪ ಬೇಕು ಅಂದರೆ ಹಾಕೋಬೇಕು ಒಂದು ಸ್ಪೂನ್. ಯಾವ ತುಪ್ಪ ಆದರೂ ಓಕೆ, ನಂದಿನಿ ತುಪ್ಪನೇ ಹಾಕ್ಕೋಬೇಕು. ಅವಾಗಲೇ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಗಟ್ಟಿಯಾಗಿ ಅದ್ಮಿ ಮತ್ತೆ ಆಮೇಲೆ ಅದನ್ನ ಆರಕ್ಕಿಡಬೇಕು. ಸಕ್ಕರೆ ಹಾಕ್ಕೊಳ್ಳೋ ಬದಲು ಬೆಲ್ಲದ ಪಾಕದ್ದು ರವೆ ಉಂಡೆ ಇದು. ಬೆಲ್ಲದ ರವೆ ಉಂಡೆ, ಶಿಖರೆ ಗೋಡಂಬಿ ಇದೆ, ದ್ರಾಕ್ಷಿ, ಪ್ರತಿಯೊಂದು ಕಾಣ್ತಾ ಇದೆ ನಮಗಿಲ್ಲಿ. ನಮಸ್ಕಾರ ವೀಕ್ಷಕರೇ, ಶ್ರೀರಾಮ್ಪುರ ಅಹಲ್ಯಾಬಾಯಮ್ಮವರು, ನೀವು ನೋಡ್ತಾ ಇದ್ದೀರಾ ರೆಸಿಪಿಗಳು ಬರ್ತಾ ಇದ್ದಾವೆ. ಇವತ್ತು ಅಂಥದ್ದೇ ಒಂದು, ಅವರು ಬಹಳ ಫೇಮಸ್ ಇರೋದು, ಫಾರಿನ್ಗೆಲ್ಲ ಹೋಗುತ್ತದು, ಇಲ್ಲಿಂದನೇ ತೊಗೊಂಡೋಗ್ತಾರಂತೆ, ಅಷ್ಟು ಚೆನ್ನಾಗಿ ಮಾಡ್ತಾರಂತೆ. ಅಪ್ಪ 70 ವರ್ಷ ವಯಸ್ಸಲ್ಲಿ ಅವರ ಅನುಭವ ನೋಡ್ಬೇಕು ನೀವು, ಎಲ್ಲ ಬೆರಳೆಣಿಕೆಯಲ್ಲಿ ಮಾಡಿ ತೋರಿಸ್ತಾರೆ. ತಮಿಳ್ನಾಡಲ್ಲಿ ಇದ್ದರಂಥವ್ರು. ಸೊ ಅವರ ರವೆ ಉಂಡೆ, ಅಹಲ್ಯಾಬಾಯ್ ಅಮ್ಮವರ ರವೆ ಉಂಡೆ ಯಾವ ಥರ ಮಾಡ್ತಾರೆ ನೋಡೋಣ. ಮೇಲೆ ಕಾಯ್ತಾ ಇದ್ದಾರೆ, ನಾವು ಹೋಗೋಣ, ರೆಸಿಪಿ ನೋಡ್ಬಿಡೋಣ, ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನಾನು ಆವಾಗಲೇ ಹೇಳಿದೆ, ನೀವು ಆಗಲೇ ಚಿರಪರಿಚಿತರು. ಅಹಲ್ಯಾಬಾಯ್ ಅಮ್ಮವರು ಅಂದರೆ ಶ್ರೀರಾಮ್ಪುರ ಅಮ್ಮ, ಅದ್ಭುತವಾದ ಚಕ್ಲಿ ತೋರಿಸಿದ್ರಿ. ಏನು ಆಮೇಲೆ ಅವ್ರು ಹೇಳ್ತಾ ಹೋಗ್ತಾರೆ, ಎಷ್ಟೊಂದು ಫಾರಿನ್ ಕಡೆ ಕಂಟ್ರಿಯಿಂದ ಜೆ ಪಿ ನಗರ ಎಲ್ಲ ಕಡೆಯಿಂದ ತೊಗೊಳ್ತಾರಂತೆ. ನಾವು ಇವತ್ತು ಬಂದಿರೋದು ರವೆ ಉಂಡೆಗೋಸ್ಕರ, ಹಬ್ಬದ ರವೆ ಉಂಡೆ. ಹಬ್ಬದ ರವೆ ಉಂಡೆ ಯಾವ ರೀತಿ ಇದೆ ಡಿಫ್ರೆಂಟು? ನೀವು ತಮಿಳ್ನಾಡಲ್ಲಿ ಕೂಡ ಇದ್ರಿ ಅಂತ ಹೇಳಿದ್ರಿ. ಹೌದು, ಅಲ್ಲಿದು ಇಲ್ಲಿದು ಎಲ್ಲ ಸೇರಿದ್ರೆ ಒಳ್ಳೆ ಬೆಲ್ಲದ ರವೆ ಉಂಡೆ. ಬೆಲ್ಲದ ರವೆ ಉಂಡೆ, ಇದು ಬೆಲ್ಲದ ರವೆ ಉಂಡೆ. ಇವತ್ತು ಸಕ್ಕರೆ ರವೆ ಉಂಡೆ ಅಲ್ಲ, ಅಲ್ಲ ಬೆಲ್ಲದ ರವೆ ಉಂಡೆ. ಅದೇ ರವೆ ಹುರಿದು ಒಳ್ಳೆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಹಾಕಿ ಒಣ ಕೊಬ್ಬರಿ ಹಾಕಿ ಮಾಡುವಂತ ರವೆ ಉಂಡೆ. ಆಯ್ತಮ್ಮ, ನೋಡ್ಬಿಡೋಣಮ್ಮ. ಒಂದು ಲೋಟ ರವೆ, ಒಂದು ಲೋಟ ಯಾವ ರವೆ ಅನ್ಬೋದು? ಅದು ಚಿರೋಟಿ ರವೆ. ಚಿರೋಟಿ ರವೆ. ಇದಕ್ಕೆ ನೆಕ್ಸ್ಟ್ ಅರ್ಧ ತುಪ್ಪ, ಬಂದ್ಲೆ ತುಪ್ಪ ಮೊದ್ಲು ಹಾಕೊಂಡು ಆಮೇಲೆ ಒಲೆ ಹೊತ್ತು ತುಪ್ಪ ಕರಗದ ಮೇಲೆ ರವೆಯನ್ನ ಹಾಕ್ಬೇಕು. ಎಷ್ಟು ತುಪ್ಪ ಹಾಕ್ಬೇಕು? 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ತುಪ್ಪ ಇಷ್ಟು. ಇವಾಗ ದ್ರಾಕ್ಷಿ ಗೋಡಂಬಿ ಹಾಕೊಂಡು ತುಪ್ಪದಲ್ಲಿ ಕರೆದು ಇಟ್ಕೋಬೇಕು. ಇದು ಕರ್ನಾಟಕದ ಏನು ತಮಿಳ್ನಾಡದ ಶೈಲಿ? ಇಲ್ಲಿ ಕರ್ನಾಟಕದ್ದೇ ಇದೆ. ಕರ್ನಾಟಕದ್ದೇ. ಸೊ ನಿಮ್ಮ ಶೈಲಿ? ನಮ್ಮ ಶೈಲಿ. ಎಣ್ಣೆ ಕಾದಿದು, ತುಪ್ಪ ಕಾದಿದೆ? ಕಾದಿದೆ. ಸ್ವಲ್ಪ ಗೋಡಂಬಿ. ಇಷ್ಟು ಹಾಕಿದ್ರಿ? ಇಷ್ಟ. ಇಷ್ಟು ಗೋಡಂಬಿ? ಅಷ್ಟು ಗೋಡಂಬಿ. ಗೋಡಂಬಿ ಕೆಂಪಗಾಗಬೇಕು ಸ್ವಲ್ಪ, ಅದ್ರ ಜೊತೆಗೆ ದ್ರಾಕ್ಷಿ ಹಾಕೊಂಡು ಅದು ಸ್ವಲ್ಪ ಒಳ್ಳೆ ಹೊಂಬಣ್ಣಕ್ಕೆ ಬರಬೇಕು. ಎಷ್ಟು ದ್ರಾಕ್ಷಿ ತೋರಿಸಿ? ಒಂದು ಸ್ವಲ್ಪ. ಇಷ್ಟು ದ್ರಾಕ್ಷಿ ನಾವು ಮಾಡ್ಕೊಳ್ತಿರೋದು ಇವಾಗ ಎಷ್ಟು ಕೆಜಿ ಇದೆ ರವೆ? 200 ಗ್ರಾಮ್ ರವೆ ತೊಗೊಂಡಿದ್ದೀವಿ ಅಷ್ಟೇ. 200 ಗ್ರಾಮ್ ರವೆ ಮಾಡ್ತಿದ್ದೀವಿ. ಓಕೆ, 200 ಗ್ರಾಮ್ ರವೆ ಇಷ್ಟು ಸಾಕು. ಸಾಕು, ಸರಿಯಾಗಿ ಸರಿಯಾಗಿದೆ. ಆ ಬಣ್ಣ ತೆಕ್ಕೋಬೇಕು. ಇವಾಗ ಒಂದು ಲೋಟ ರವೆ ಹಾಕ್ಕೋಬೇಕು ಆ ಕಾದಿರೋ ತುಪ್ಪಕ್ಕೆ. ಓಕೆ, ರವೆ ಗಮ್ ಅಂತ ವಾಸನೆ ಬರಬೇಕು. ಸ್ವಲ್ಪ ಕೆಂಪು ಬಣ್ಣಕ್ಕೆ ಹುರ್ಕೋಬೇಕು. ಈ ಕಡೆ ಪಕ್ಕದಲ್ಲಿ ಒಲೆ ಹೊತ್ತಿಸ್ಕೊಂಡು ಒಂದು ಉಂಡೆ ಬೆಲ್ಲದಲ್ಲಿ ಒಂದು ಅರ್ಧ ಭಾಗದಷ್ಟು ಬೆಲ್ಲ ತಗೊಂಡು ಲೋಟದ ಅಳತೆನಲ್ಲಿ ಒಂದು ಲೋಟ ಬೆಲ್ಲ, ಒಂದು ಲೋಟ ಬೆಲ್ಲ ತಗೊಂಡು ಖಾಲಿ ಬಾಂಡ್ಲೆಗೆ ಹಾಕ್ಕೊಂಡು ಆ ಬೆಲ್ಲ ಕರಗುವಷ್ಟು ನೀರು ಹಾಕ್ಕೋಬೇಕು. ಇಷ್ಟು ನೀರು, ಅರ್ಧ ಲೋಟಕ್ಕೂ ಕಮ್ಮಿ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು. ಬೆಲ್ಲದ ಪಾಕ ಬರಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕೊಂಡು ಹುರ್ಕೋಬೇಕು. ಅದು ಕೆಂಪಗಾಯ್ತಮ್ಮ? ಅದು ಕೆಂಪಗಾಯ್ತು. ಆಯ್ತಲ್ಲ, ಇಷ್ಟು ಕೆಂಪಾದ್ರೆ ಸಾಕು. ಇವಾಗ ಒಣ ಕೊಬ್ಬರಿ ಹಾಕೋಬೇಕು, ಇನ್ನೊಂದು ಚೂರು ಕೆಂಪು ಬರಬೇಕು. ಇನ್ನೊಂದು ಸ್ವಲ್ಪ ಬಣ್ಣ ಬರಬೇಕು. ಆಯ್ತು, ಆಯ್ತು. ಇದನ್ನ ಒಂದು ತಟ್ಟೆಗೆ ಸುರ್ಕೋಬೇಕು. ಆಯ್ತು. ಈಗ ಒಂದು ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊಂಡು ಒಂದು ಹಿಡಿ ಒಣಕೊಬ್ಬರಿ ಹಾಕ್ಕೊಂಡು ಹುರ್ಕೋಬೇಕು. ಅದಕ್ಕೇನು ಎಣ್ಣೆಗೆಣ್ಣೆ ತುಪ್ಪ ಇಲ್ಲ? ಏನು ಬೇಡ, ಏನು ಬೇಡ. ಬೆಲ್ಲ ಕರಗ್ತಾ ಇದೆ? ಕರಗ್ತಾ ಇದೆ. ಇನ್ನೊಂದು ಚೂರು ಎಲ್ಲ ಉಂಡೆ ಕರಗಿದ ಮೇಲೆ ಪಾಕ ಒಂಚೂರು ಬಂದಿದೆಯಾ ನೋಡಿ. ಕೊಬ್ಬರಿನ ಸ್ವಲ್ಪ ಕೆಂಪು ಬಣ್ಣ ಬರುವಷ್ಟು ಹುರ್ಕೋಬೇಕು.
ಇನ್ನೇನು ಬರ್ತಾ ಇದೆ ಅದನ್ನೊಂದು ತಟ್ಟೆಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತುಪ್ಪ ಬೇಕು ಅಂದರೆ ಹಾಕೋಬೇಕು ಒಂದು ಸ್ಪೂನ್. ಹ್ಞೂ ಆಯಿತು ಹಾಕೋಬ. ಆಯ್ತಾಯ್ತು ಬರ್ತಾ ಇದೆ. ಪಾಕದಲ್ಲಿ ಗೆಜ್ಜೆ ತರ ಬರ್ಬೇಕು. ಪಾಕ ಇನ್ನೇನು ಆಗ್ತಾ ಬಂತು. ಇವಾಗ ರವೆನ ಕೊಬ್ಬರಿ ಗೋಡಂಬಿ ಎಲ್ಲ ಕಲಸ್ಕೋಬೇಕು. ಪಾಕ ಆಯ್ತು. ಆಫ್ ಮಾಡ್ಬಿಡೋದು. ತೆಗೆದು ಪಾಕನ ಪಕ್ಕಕ್ಕೆ ಇಟ್ಕೊಂಡು ಇದು ರವೆ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಮಿಕ್ಸ್ ಆಗಿರೋದನ್ನ ಒಂದು ಬೇಸನ್ಗೆ ಬಗ್ಸಿಟ್ಕೋಬೇಕು. ಇನ್ನು ಸ್ವಲ್ಪ ತುಪ್ಪ ಬೇಕಾ ಅಂತ ನೋಡ್ಕೋಬೇಕು. ಈ ಹಂತಕ್ಕೆ ಇನ್ನೊಂದು ಸ್ಪೂನು ಒಂದು ಟೀ ಸ್ಪೂನ್ ತುಪ್ಪ ಸಾಕು. ಸಾಕು. ಯಾವ ತುಪ್ಪ ಆದರೂ ಓಕೆ. ನಂದಿನಿ ತುಪ್ಪನೇ ಹಾಕ್ಕೋಬೇಕು ಅವಾಗಲೇ ತುಂಬ ಚೆನ್ನಾಗಿರೋದು. ಒಂದು ಪಾವು ಚಿರೋಟಿ ರವೆ ಗೋಡಂಬಿ ದ್ರಾಕ್ಷಿ ಕರೆದು ಮೂರು ಸ್ಪೂನ್ ಟೀ ತುಪ್ಪ ಹಾಕ್ಕೊಂಡು ಕಲಸ್ಕೊಂಡ್ರೆ ಒಂದು 10 ಉಂಡೆ ಆಗುತ್ತೆ. ಇನ್ನೂ ಜಾಸ್ತಿ ಉಂಡೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಉಂಡೆ ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ರವೆನ ಹುರ್ಕೋಬೇಕು. ಅದೇ ಪ್ರಮಾಣದಲ್ಲಿ ಅದೇ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ತಾ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಇದು ಒಂದು ಅಳತೆ ಪ್ರಮಾಣ ಹೇಳಿದ್ದಾರೆ ಒಂದು 10 ಉಂಡೆಗೆ. ಇವಾಗ ಬೆಲ್ಲದ ಪಾಕನ್ನ ಸ್ವಲ್ಪ ಸ್ವಲ್ಪವಾಗಿ ರವೆ ಮೇಲೆ ಹಾಕೋಬೇಕು. ಬೆಲ್ಲದ ಪಾಕ ಸಕ್ಕರೆ ಹಾಕೊಳ್ಳೋ ಬದಲು ಬೆಲ್ಲದ ಪಾಕದ್ದು ರವೆ ಉಂಡೆ ಇದು. ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ ಒಳ್ಳೇದು. ಶುಗರ್ನವ್ರಿಗೆ ಒಳ್ಳೇದು. ಶುಗರ್ ಇರೋರಿಗೆ ಒಳ್ಳೇದು. ಒಳ್ಳೇದು ಡಯಾಬಿಟಿಕ್ಸ್ಗೆ. ಆಮೇಲೆ ಜೀರ್ಣ ಬೇಗ ಆಗುತ್ತೆ. ಹೌದು. ಆಮೇಲೆ ರುಚಿನೂ ಡಿಫ್ರೆಂಟ್ ಆಗಿರುತ್ತೆ. ಹೌದಾ? ಸಕ್ಕರೆಕ್ಕಿಂತ ಬೆಲ್ಲದ ರವೆ ಲಾಡು ಬಹಳ ಚೆನ್ನ. ನಾವು ಬರೀ ಸಕ್ಕರೆ ತಿನ್ಬಿಡಿ ಅದಕ್ಕೆ ಅದೇ ಅದು ಅಷ್ಟು ಇವತ್ತು ಬೆಲ್ಲ ತಿಂದು ನೋಡ್ಬಿಡೋಣ. ನೋಡೋಣ. ಉಂಡೆ ಕಟ್ಟೋದು ಎಲ್ಲಾನು ಸೇರಿಸ್ಕೊಂಡು ಬೆಲ್ಲದ ಪಾಕ ಹಾಕ್ಕೊಂಡು ಒಂದೊಂದೇ ಉಂಡೆನ ಒಂದು ಹಿಡಿಯಷ್ಟು ತಗೋಬೇಕು. ಒಂದು ಹಿಡಿನ ತಗೊಂಡು ಎಡಗೈಯಿಂದ ಅದನ್ನು ಅದುಮಿ ಚೆನ್ನಾಗಿ ಗಟ್ಟಿಯಾಗಿ ಅದುಮಿ ಮತ್ತೆ ಆಮೇಲೆ ಅದನ್ನ ಆರಕ್ಕೆ ಇಡಬೇಕು. ಸವಿಯಲು ಬಹಳ ರುಚಿ. ಓ ನೋಡಿ, ಈ ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ಅಹಲ್ಯ ಅಮ್ಮವ್ರು ಮಾಡೋದು ನೋಡಿದ ತಕ್ಷಣ ಫಸ್ಟ್ ಬಾಯಲ್ಲಿ ನೀರು ಬರ್ತದೆ ನಮಗೆ. ಅಷ್ಟು ಚಂದ ಮಾಡಿದ್ರಿ ನೀವು. ಆಹಾಹಾ, ವೀಕ್ಷಕರೇ ನಿಮ್ಮ ಬಾಯಲ್ಲಿ ನೀರು ಬಂದರೆ ಕಾಮೆಂಟ್ಸ್ ಹಾಕಿ. ಇದು ಮಾಡ್ತಿದ್ದಂಗೆ ನಿಮಗೆ ರುಚಿ ರುಚಿ ಅನಿಸಿದರೆ ದಯವಿಟ್ಟು ಕಾಮೆಂಟ್ ಅಂತ ತಿಳಿಸಿ. ವೀಕ್ಷಕರೇ ಆಹಾಹಾ, ಬೆಲ್ಲದ ರವೆ ಉಂಡೆ. ಸ್ಪೆಷಲಾಗಿ ನಾವು ಸಕ್ಕರೆ ಬಿಟ್ಟು ಬೆಲ್ಲದ ಉಂಡೆ ಮಾಡಿದ್ದೀವಿ. ಎಲ್ಲ ಉಂಡೆಗಳನ್ನೂ ಹಾಕೋಬೋದು. ಈ ಥರ ಬೆಲ್ಲದ್ದು ಕಳ್ಳೆಕಾಯ್ದು ಎಲ್ಲದಕ್ಕೂ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಇದನ್ನ ನೋಡಿ ಮನೇಲಿ ಇದು ಮಾಡಿ ನೋಡಿ. ಅವರೇ ಹೇಳ್ಬಿಟ್ರು ನೀವು ಮನೇಲಿ ಮಾಡ್ಕೊಂಬಿಟ್ಟು ಕಾಮೆಂಟ್ ಹಾಕ್ಬೇಕು ಅಂತ. ಯಾಕಂದ್ರೆ ಬೆಲ್ಲದ ಉಂಡೆ ನಮ್ಗೆ ಗೊತ್ತಿರೋ ಹಂಗೆ ಅಪರೂಪ ಮಾಡೋದು ಅವ್ರಿಗೆ ಒಳ್ಳೇದು. ಜಾಸ್ತಿ ಅದು ತಿನ್ನಬಾರ್ದು, ಬಟ್ ನೋಡ್ಕೊಂಡು ತಿನ್ಬೋದು, ಚೆನ್ನಾಗಿರ್ತದೆ. ಸೊ ಹಂಗೆ ಹೇಳ್ತಾ ಇವಾಗ ನಿಮ್ಮ ಅನುಮತಿಯಿಂದ ಒಂದು ಉಂಡೆ ಟೇಸ್ಟ್ ಮಾಡ್ಬಿಡ್ತೀನಿ. ಖಂಡಿತ ಖಂಡಿತ, ತುಂಬಾ ಸಂತೋಷ ಮಾಡಿ. ವೀಕ್ಷಕರೇ, ಗೋಡಂಬಿ ಇದೆ, ದ್ರಾಕ್ಷಿ, ಪ್ರತಿಯೊಂದು ಕಾಣ್ತಾ ಇದೆ ನಮಗಿಲ್ಲಿ. ಆ ಪಾರ್ಟನ್ನು ನಾನು ಕಟ್ ಮಾಡ್ಕೋತೀನಿ. ಅದನ್ನೇ ಫಸ್ಟ್ ಕಟ್ ಮಾಡಿಕೊಂಡು ಆಹಾ ನೋಡಿ, ಸೂಪರಾಗಿ ಬೆಲ್ಲದ ರವೆ ಉಂಡೆ. ಆಹಾ, ವಾ. ಶ್ರೀರಾಮ್ಪುರ ಸುತ್ತಮುತ್ತ ಯಾಕೆ ಇಷ್ಟು ಆರ್ಡರ್ ಕೊಡ್ತಾರೆ? ಅದು ಬೆಲ್ಲದ್ದು ಬಾಯಿಗೆ ಇಟ್ಟ ತಕ್ಷಣ ಗೋಡಂಬಿ, ಆ ದ್ರಾಕ್ಷಿ, ಆಮೇಲೆ ಅವ್ರು ಹಾಕಿರೋ ಪ್ರತಿಯೊಂದು ಚಿರುಟಿ ರವ ಅಂತೂ ಬಿಡಿ, ಆ ಹುರಿದಿರೋ ರೀತಿ ಅದು KMF ತುಪ್ಪ ಅಂತೆ. ಆಹಾ, ಸೂಪರಾಗಿ ಮಾಡಿದ್ದಾರೆ. ವೀಕ್ಷಕರೇ, ಇಂಥ ಉಂಡೆ ನೀವು ಮಾಡ್ಕೊಳ್ಳಿ. ಯಾವ ರೀತಿ ಬಂತದ್ದು ಕಾಮೆಂಟ್ಸ್ ಹಾಕಿ, ಅಮ್ಮವ್ರಿಗೆ ಗೊತ್ತಾಗುತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಇನ್ನೂ ಇದಕ್ಕಿಂತ ಒಳ್ಳೊಳ್ಳೆ ರೆಸಿಪಿ ತೋರಿಸೋಣ. ಅಲ್ಲಿವರೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನಕ್ಕೆ ಗೊತ್ತಾಗಲಿ ಈ ರೆಸಿಪಿ. ಸಬ್ಸ್ಕ್ರೈಬ್ ಮಾಡಿ, ನಮಗೆ ಉಳಿಸಿ ಬೆಳೆಸಿ. ಆರೋಗ್ಯವಾಗಿರಿ, ಹಬ್ಬ ಚೆನ್ನಾಗಿ ಮಾಡ್ಕೊಳ್ಳಿ. ಟೇಕ್ ಕೇರ್. ನಮಸ್ಕಾರ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.